ಎಲ್ಲರೂ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡಿರ್ತಾರೆ ಅವ್ರು ಎಲ್ಲಿ ಇಡಬೇಕು ಅನ್ಸುತ್ತೋ ಬತ್ತಿ ಅಲ್ಲೂ ಇಟ್ಟಿರ್ತಾರೆ ಆದರೆ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲ್ಲ ತೊಂದರೆ ಇಲ್ಲ ಇನ್ಮೇಲೆ ನಾನು ಯಾವ ವಿಚಾರನು ಮಾತಾಡಲ್ಲ ನನ್ನ ವಿಚಾರ ಮಾತ್ರ ನಾನು ಮಾತಾಡ್ತೀನಿ ನನ್ನ ಸಿನಿಮಾ ವಿಚಾರ ಮಾತ್ರ ಮಾತಾಡ್ತೀನಿ ನನ್ನ ಫ್ಯಾಮಿಲಿ ವಿಚಾರ ಮಾತ್ರ ಮಾತಾಡ್ತೀನಿ ಸಾಕಾಯ್ತು ಬೇರೆಯವ್ರನ್ನ ಪ್ರಮೋಟ್ ಮಾಡಿದಾಗ್ಲಿ ಮಾತಾಡಿದ್ದಾಗಲಿ ನನ್ನ ಕಳ್ಳ ನಾನೇ ಹೇಳ್ಕೊಂಡಿದ್ದಾಗ್ಲಿ ಬೇಡ ಅಂತ ಅನ್ಕೊಂತೀನಿ ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀನಾರಾಯಣ ಇವತ್ತು ನಾವು ಕಾಂಟ್ರೋವರ್ಸಿಗೆ ಕಷ್ಟ ಕೊಡೋವಂಥವ್ರು ಇವರೇ ಎಲ್ಲಾ ಕಡೆ ಸೌಂಡ್ ಮಾಡ್ತಾ ಇರೋದು ಇತ್ತೀಚೆಗೆ ರಕ್ಷ ಬುಲೆಟ್ ಅವ್ರನ್ನ ಮಾತಾಡಿಸ್ಕೊಂಡ್ ಬರೋಣ ಅಂತ ಬಂದಿದೀವಿ ಬನ್ನಿ ಮಾತಾಡ್ಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸ್ವಾಗತ ಹೇಗಿದ್ದೀರಾ ಸೂಪರ್ ನೀವು ಬಿಗ್ ಬಾಸ್ ಗೆ ಹೋಗಿ ಬಂದ್ರಿ ಅಲ್ವಾ ಸೊ ಸುದೀಪ್ ಸರ್ಗೂ ನಿಮ್ಗೂ ಎಲ್ಲ ಓಕೆ ಇದೆ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಹಾಗಾದ್ರೆ ನಿಮ್ನ ಸುದೀಪ್ ಅಣ್ಣ ಇದು ಓಸ್ಟ್ ಬಿಗ್ ಬಾಸ್ಗೆ ಓಕೆ ಎಂಟ್ರಿ ಸ್ಟೇಜ್ ಎಂಟ್ರಿನಲ್ಲೂ ನನಗೆ ಪ್ರೀತಿ ಕೊಡ್ತಾರೆ ಅವಾಗ ನಿಮ್ಮ ತಂದೆ ಮೇಲಿರೋ ಗೌರವ ತುಂಬ ದೊಡ್ಡ ಮಟ್ಟಕ್ಕಿದೆ ನನಗೆ ಅಂತ ಹೇಳ್ತಾರೆ ನನ್ನ ಡ್ರೆಸ್ ನೋಡಿ ನನ್ನ ಕಾಸ್ಟ್ಯೂಮ್ ಫಸ್ಟ್ ಇದೆ ಕಾಸ್ಟ್ಯೂಮ್ ನೋಡಿ ಸೇಮ್ ನನ್ನ ಥರನೇ ಇದೆ ನನಗೆ ಕಾಂಪಿಟೇಷನ್ ಕೊಟ್ಟಂಗಿದೆ ಸರ್ ಅಂತ ಹೇಳ್ತಾರೆ ಅಣ್ಣ ಅಂಥದ್ದೆಲ್ಲ ಏನೂ ಇಲ್ಲ ತುಂಬ ಸ್ಮಾರ್ಟಾಗಿ ಕಾಣಿಸ್ತಾ ಇದರ ಚೆನ್ನಾಗಿ ಕಾಣಿಸ್ತಿದ್ರ ಅಂತ ಹೇಳ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ತುಂಬ ವರ್ಷ ಆಗಿತ್ತು ಸುದೀಪ್ ಅಣ್ಣನ ಮೀಟ್ ಮಾಡಿ ನಾನು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವರು ಒಂದು ಆಶೀರ್ವಾದ ಪ್ರೀತಿ ಯಾವತ್ತಿಗೂ ಇದ್ದೇ ಇರುತ್ತೆ ಎಕ್ಸ್ ವೈ ಸೆಡ್ ಈ ಥರ ಮಾಡಿದಾಗ ನಮಗೂ ಬೇಜಾರು ಅನಿಸುತ್ತೆ ಮತ್ತು ಸುದೀಪಣ್ಣಾಗೆ ಕಿವಿಗೆ ಬಿದ್ದಾಗ ನನ್ನ ಬಗ್ಗೆ ಏನೋ ಹೇಳಿದಾನಪ್ಪ ಅನ್ನೋದೇ ಒಂದು ಅಲ್ಲಿಂದ ಒಂದು ಲೈಫ್ ತೊಗೊಂಡು ಕೊಟ್ಟಿದೆ ನನಗೆ ಬಿಗ್ ಬಾಸ್ ಅನ್ನೋದು ಒಂದಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗೆ ಮುಟ್ಟಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಸ್ಟೇಜ್ ಮೂಲಕ ಅದಕ್ಕಿಂತ ಮುಂಚೆ ಏನು ಒಂದು ಸೋಷಲ್ ಮೀಡ್ಯಾನಲ್ಲಿ ಯಂಗ್ಸ್ಟರ್ಸ್ ಕಾಲೇಜ್ ಹುಡುಗ ಹುಡುಗಿರು ಒಂದಷ್ಟು ಜನಕ್ಕೆ ಗೊತ್ತಾಗ್ತಿತ್ತು ನಾನು ಅಂತ ಇವತ್ತು ಬಿಗ್ ಬಾಸ್ ಎಲ್ಲ ಫ್ಯಾಮಿಲಿಗೆ ಮುಟ್ತೀನಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಸ್ಟೇಜ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸುದೀಪಣ್ಣಂದು ನಂದು ಅವರು ನಾನು ನೋಡಿರಲಿಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಎತ್ಕೊಂಡಿರೋ ಒಂದು ನೆನಪಿದೆ ನೆನ್ಪಿದೆ ನನಗೆ ಐತಲ್ಲ ಕಡೆ ಒಂದು ಸಿನಿಮಾಗೆ ಬಂದು ಫ್ರೀಯಾಗಿ ಆ್ಯಕ್ಟ್ ಮಾಡಿಕೊಡ್ತಾರೆ ಸುದೀಪ್ ಅಣ್ಣ ನಂಗೆ ನಿಜವಾಗ್ಲೂ ಮೇಲೆ ತುಂಬ ರೆಸ್ಪೆಟ್ ಇದೆ ಯಾವುದೇ ಬೇಕು ಅಂತ ಮಾಡಿದ ಅಲ್ವೇ ಅಲ್ಲ ಇಲ್ಲ ಬೇಕು ಅಂತ ಅಲ್ವೇ ಅಲ್ಲ ಆ ಸೀಕ್ವೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಉತ್ತಮ ಕಳಪೆ ಅಂತ ಒಂದು ಬರುತ್ತೆ ಆ ಉತ್ತಮ ಕಳಪೆ ಅಂತ ಬಂದಾಗ ಮನೇಲಿ ಕೂತಿರೋರು ಒಂದಕ್ಕೆ ಸ್ಟ್ಯಾಂಡಾಗಿ ನಿಂತ್ಕೊಬೇಕು ಸುದೀಪ್ ಅಣ್ಣ ಬಂದಿದ ತಕ್ಷಣ ಅವರು ಚೇಂಜ್ ಮಾಡ್ತಾರೆ ಸುದೀಪಣ್ಣ ಇದು ನಾಟ್ ಚೇಂಜರ್ ಸುದೀಪಣ್ಣ ಹೇಳ್ತಾರೆ ಅಷ್ಟೇ ಬಂದು ಈ ಥರ ಈ ಥರ ಅಂದ್ಬಿಟ್ಟು ಅದಕ್ಕೆ ಆ ಟೈಮಲ್ಲಿ ಮನೆ ಚೇಂಜ್ ಆಗುತ್ತೆ ದಯವಿಟ್ಟು ಅದು ಚೇಂಜ್ ಮಾಡ್ಕೊಬೇಡಿ ಅಂತ ನಾನು ಹೇಳ್ತೀನಿ ನಾನು ದೇವರು ಅಂತ ಹೇಳ್ತೀನಿ ಅದನ್ನು ದೊಡ್ಡ ಮಟ್ಟಕ್ಕೆ ರಬ್ ಮಾಡ್ತಾರೆ ಬೇಕು ಅಂತ ಅಂದರೆ ಇಲ್ಲ ಸಾರಿ ಕೇಳಿದ್ದೀನಿ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ತಾರೆ ಅಂತ ಒಂದು ನಂಬಿಕೆ ಇದೆ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಓಕೆ ಕೊನೆಗೆ ಇಂಟರ್ನೆಟ್ ಅಲ್ಲಿ ಇರೋರು ನಿಮ್ ಫ್ರೆಂಡ್ಸ್ ಫಸ್ಟ್ ನಿಮ್ಮನ್ನು ಹೀರೋ ತರನೇ ತೋರಿಸ್ತಾ ಇದ್ರು ಅಲ್ವಾ ಸರ್ ನಾನು ಎಷ್ಟೊಂದು ಹೀರೋ ತರ ತೋರಿಸ್ತಾರೆ ಅಂದ್ರೆ ಅದು ಪೇಡ್ ಪ್ರಮೋಷನ್ ಆಗ್ಬಿಡುತ್ತೆ ನಾನೇ ಕೊಟ್ಟಿ ಮಾಡಿಸ್ತಾ ಇದೀನಿ ಅಂತ ನಾನು ಇವತ್ತೂ ಹೇಳ್ತೀನಿ ಯಾರೇ ಕೊಡ್ಸಿ ಬರ್ತ್ ಮಾಡ್ಸ್ಕೊಂಡಿರೋದಾಗ್ಲಿ ದುಡ್ಡ್ ಕೊಡ್ಸಿ ಯಾಕಂದ್ರೆ ನಾನ್ ಬೇರೆ ಕಡೆಯಿಂದ ಬಂದಿಲ್ಲ ರೀ ನಾನು ಬಂದಿರೋದೆ ಸಿನಿಮಾದ ಮನೆಯಿಂದ ಸಿನಿಮಾನೇ ನಾನು ಜೀವ ಜೀವಾಳ ನಮ್ಮಪ್ಪ ಒಂದು ದೊಡ್ಡ ಲೆಜೆಂಡು ಆ್ಯಕ್ಟ್ರು ಕಾಮಿಡಿಯನಲ್ಲಿ ಬೆಸ್ಟ್ ಆಕ್ಟರ್ ಅಂತಲೇ ಅನ್ಸ್ಕೊಂಡಿರೋರು ನಾನು ಅವೆಲ್ಲ ನಾನು ಮಾಡಿಸ್ಕೊಂಡು ಖರ್ಚು ಮಾಡಿ ಅಷ್ಟೆಲ್ಲ ಖರ್ಚು ಮಾಡಬೇಕು ಅಂತ ಹೇಳಿದ್ದೆ ರಕ್ಷಕ್ ಇಷ್ಟು ಬೇಗ ಪ್ರೊಡ್ಯೂಸರ್ ಆಗ್ಬಿಟ್ಟಿರೋನು ಅಷ್ಟೆಲ್ಲ ದುಡ್ಡಿಲ್ಲ ಸ್ವಾಮಿ ನನ್ನ ಹತ್ರ ತುಂಬ ಕಷ್ಟದಿಂದಾನೇ ಬಂದಿರೋದು ಕಷ್ಟದಿಂದನೇ ಅಪ್ಪ ಏನೇನು ಬೇಕು ಕಣ್ಣಿಗೆ ಏನೇನು ಬೇಕು ಎಲ್ಲ ಕೊಡ್ಸಿದ್ರು ಆ ಥರ ಪೇಡ್ ಮಾಡಿಸಿ ಇಲ್ಲ ಬೇಕು ಅಂತ ಮಾಡಿಸ್ಕೊಂಡಿದ್ದಾಗಲಿ ಯಾವುದೂ ಇಲ್ಲ ಪ್ಲಸ್ ಆರ್ ಮೈನಸ್ ಏನೋ ಬರೆದಾಕ್ತಾರೆ ಫೋಟೋ ಹಾಕ್ತಾರೆ ಅದ್ರ ಮೇಲೆ ಬರೀತಾರೆ ಪೋಸ್ಟ್ಗಳಲ್ಲಿ ಯಾವುದೂ ರಕ್ಷಕ ಮಾಡಿಸಿದ್ದಲ್ಲ ರಕ್ಷಕ ಮಾಡಿಸೋದು ಇಲ್ಲ ತೊಂದರೆ ಇಲ್ಲ ಈ ಜನ ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ವಯಸ್ಸಿಗೆ ಅದು ಸಾಕು ಅಂತ ಅನ್ಕೊತೀನಿ ಇನ್ನು ಹೋಗ್ತಾ ಹೋಗ್ತಾ ಮುಂದೆ ದಿಸ್ಕೊಳ್ಳಿ ಇಲ್ಲಿ ನಾನು ಚಿತ್ರಗಳು ಬರಬೇಕು ಅದಕ್ಕೆ ನಾನು ವೆಯ್ಟ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಜನಕ್ಕೆ ಈ ಥರ ಎಲ್ಲ ಮಾಡಿದಾಗ ತುಂಬ ಬೇಜಾರು ಅನ್ಸುತ್ತೆ ದಯವಿಟ್ಟು ಯಾರು ಮಾಡಬೇಡಿ ಸತ್ಯ ಕರೆಕ್ಟು ನಿಮ್ಮ ಹೀರೋ ನಿಮಗೆ ದೇವರೇ ಆಗಿರ್ತಾರೆ ನಾನು ಬೇರೆ ಥರನೂ ಹೇಳಿಲ್ಲ ಅಲ್ಲಿ ಒಂದಷ್ಟು ಬೇರೆ ಮಾತುಗಳು ಕೇಳಿಸ್ಕೊಬೋದು ಬೇರೆಯವ್ರ ಬಾಯಿಂದಾನು ಬಂದಿರುತ್ತೆ ನಾನು ಯಾವುದೂ ಆ ಥರ ಮಾತುಗಳು ಮಾತಾಡೇ ಇಲ್ಲ ನನಗೂ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅನ್ನೋದಿದೆ ಇಪ್ಪತ್ತೊಂದು ವಯಸ್ಸು ನನಗೆ ಇಷ್ಟೆಲ್ಲ ಮೀಡಿಯಾಗಳ ಮುಂದೆ ನಿಂತ್ಕೊಂಡು ಮಾತಾಡಬೇಕು ನೀವು ಕೇಳಿದ ಪ್ರಶ್ನೆಗಳೆಲ್ಲ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನನ್ನ ತರೇಲಿರುತ್ತೆ ಯಾವ್ಯಾವ ಥರ ಏನೇನು ಆಗುತ್ತೆ ಏನು ನಡೆಯುತ್ತೆ ಮುಂದಕ್ಕೆ ಅನ್ನೋದು ಇಲ್ಲಿ ಯಾರ ಮೇಲೂ ಗ್ರಜ್ಜ ಆಗಲಿ ದ್ವೇಷ ಆಗಲಿ ಇಟ್ಕೊಳ್ಳೋದು ಬೇಡ ಎಲ್ಲ ನಮ್ಮವರು ನಮ್ಮ ಇಂಡಸ್ಟ್ರಿಯವರು ಅಂತ ಆ ಇಂಡಸ್ಟ್ರಿಲಿ ನಮ್ಮ ಅಪ್ಪನೂ ಕೂಡ ಇದ್ದವರು ಇವತ್ತು ಅದೇ ಜನ ನನ್ನ ಬೆಳೆಸಿದಾರೆ ಅಂದರೆ ನಿಜವಾಗ್ಲೂ ಖುಷಿ ಇದೆ ಅಷ್ಟೇ ನನ್ನ ಮೇಲೆ ದ್ವೇಷ ಇರಬೇಕಾಯ್ತು ಅಂತ ಹೇಳಿದ್ರೆ ನನ್ನ ಪೋಸ್ಟ್ ಆಗಲಿ ನನ್ನ ಫೋಟೋ ಆಗಲಿ ನನ್ನ ಜನ ಆಚೆ ಹೋದಾಗ ನನ್ನ ಹತ್ರ ತೊಗೊಳ್ಳೋ ಸೆಲ್ಫೀಸ್ ಆಗಲಿ ಒಂದು ಈವೆಂಟ್ಸ್ ಆಗಲಿ ಅದು ನಾನು ಕರಿತಾನೆ ಇರಲಿಲ್ಲ ನನ್ನ ಯಾವುದಕ್ಕೂ ಇನ್ಕ್ಲೂಡೇ ಮಾಡ್ಕೊಂತ ಇರಲಿಲ್ಲ ಆಗತ್ತೆ ಅಂದ್ರೆ ಅಲೆಗಳು ಹೋಗಿ ಹಿಂಗೆ ಬಂದಾಗ ಇದೆಲ್ಲ ನಡೀತಾನೆ ಇರುತ್ತೆ ಇದೆಲ್ಲ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಸಾರಿ ಓಕೆ ರಕ್ಷಕ್ ನಾವು ನಾವು ಥರ ನಾವು ಒಂದು ಮೊಬೈಲ್ ಮೂಲಕ ನೋಡಿರ್ಬೋದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಅಂತ ಏನೇ ಇರಲಿ ಹಾರ್ಟಲ್ಲಿ ಏನು ಇಟ್ಕೊಳ್ಳಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅಂತ ಆ ಮಾತನ್ನು ಅಷ್ಟೇ ನೀವು ಸುದೀಪ್ ಸರ್ನ ಹೋಸ್ಟ್ ಆಗಿ ನೋಡ್ದೆ ಏನೋ ಪ್ರೀತಿಯಾಗಿ ಮಾತಾಡಿರಬಹುದು ಅಥವಾ ಅವ್ರ ಬಗ್ಗೆ ಅಷ್ಟೊಂದು ನೀವು ಸಿಟ್ಟು ಕೋಪ ಇಲ್ಲದೆ ಪ್ಯೂರ್ ಆಗಿ ಮಾತಾಡಿರ್ತೀರಾ ಅದನ್ನ ಔಟ್ ಆಫ್ ಕಾಂಟ್ಯಾಕ್ಟ್ಸ್ ಒಂದು ಲಾಂಗ್ ಫಾರ್ಮ್ ಇರುತ್ತೆ ಅದನ್ನ ಒಂದು ಚಿಕ್ಕ ಶಾರ್ಟ್ ಟ್ವೆಂಟಿ ಸೆಕೆಂಡ್ಸ್ ಏನು ಅರ್ಥ ಆಗಲ್ಲ ಅದರಲ್ಲಿ ತಗೊಂಡ್ಬಂದು ಯೂಸ್ ಮಾಡ್ ಯೂಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ ಏನಾದ್ರು ಒನ್ ಅಂಡ್ ಹಾಫ್ ಅವರ್ ಇಂಟರ್ವ್ಯೂ ಅದರಲ್ಲಿ ಟ್ವೆಂಟಿ ಸೆಕೆಂಡ್ ನಾನು ಅದು ಒಂದು ಇದು ಏನೋ ಒಂದು ವಿಡಿಯೋನು ಮಾಡಿ ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಆ ಡಿ ಇಂಟರ್ವ್ಯೂ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಏನಿದೆ ಅನ್ನೋದು ಬರೀ ಅಷ್ಟು ಕಟ್ ಶಾರ್ಟ್ಸ್ ಮಾಡಿದಾಗ ಜನಕ್ಕೂ ಬೇರೆ ಥರ ಅನ್ಸುತ್ತೆ ಜನ ಅನ್ಕೊಂಡಿರೋದು ತಪ್ಪಲ್ಲ ಆ ಡಿ ಇಂಟರ್ವ್ಯೂ ನೋಡಿದಾಗ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅಷ್ಟೇ ದಯವಿಟ್ಟು ಅದನ್ನ ನೋಡಿ ಅಬ್ಸರ್ವ್ ಮಾಡಿ ಬರೀ ಯಾವ ರೀತಿ ಕೆಟ್ಟ ರೀತಿ ಅಂದಿಲ್ಲ ಅಷ್ಟೆಲ್ಲ ಕಲ್ಮಶ ಇಟ್ಕೊಂಡು ಮನಸ್ಸಲ್ಲಿ ಹಿಂದೆ ಒಂದು ಮುಂದೆ ಒಂದು ಅನ್ನೋದು ಮಾತಾಡಬೇಕು ಅಂತ ಹೇಳಿದ್ರೆ ನಾನು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಇಲ್ಲ ಸುದೀಪ್ ಅಣ್ಣ ಇನ್ನು ಹೊಸೊಬ್ಬರಲ್ಲ ಇಂಡಸ್ಟ್ರಿ ತುಂಬ ಸೀನಿಯರು ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ನಿಜ ಯಾವ್ದು ಸತ್ಯ ಇವರು ಹೆಂಗೆ ಎತ್ತ ಅನ್ನೋದು ಪ್ರತಿಯೊಂದು ಗೊತ್ತಿರುತ್ತೆ ತೊಂದರೆ ಅದಕ್ಕೆ ಫುಲ್ ಸ್ಟಾಪ್ ಬಿಟ್ಟಿದ್ದೀನಿ ಎಲ್ಲ ಅವ್ರ ಫ್ಯಾನ್ಸ್ಗಳೆಲ್ಲರೂ ನಂಗೆ ಸಪೋರ್ಟ್ ಮಾಡಲಿ ಒಳ್ಳೇದಾಗಲಿ ನಾನು ಬೇಯಿಸಲಿ ನಾನು ಯಾರಿಗೂ ಇವತ್ತರಿಗೂ ಕೆಟ್ಟದ್ದು ಬಯಸಿಲ್ಲ ನನ್ನ ಕೆಟ್ಟದ್ದು ಬಯಸಿರೋವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸಿರೋದು ಯಾವತ್ತಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಓಕೆ ಈ ಬೇಜಾರಾದಾಗ ಅಥವಾ ಕೋಪ ಬಂದಾಗ ನೀವೇನು ಮಾಡ್ತೀರಾ ನಾರ್ಮಲ್ ಆಗಿ ರಿಲ್ಯಾಕ್ಸ್ ಆಗಿಬಿಡೋಕ್ಕೆ ಒನ್ ಒನ್ ಟೈಮ್ ತುಂಬ ಹಳೆ ಸಾಂಗ್ಗಳು ನೆನಪಾಗುತ್ತೆ ಹೇಳ್ತೀನಿ ಇಲ್ಲ ಅಂತ ಹೇಳಿದಾಗ ಅಳಬೇಕು ಅಂತ ಅನ್ಸೋರೆ ಮನ್ಸರೆ ಹತ್ಬಿಡ್ತೀನಿ ಯಾವುದೋ ಗೊಂದಲ ಇಟ್ಕೊಂಡು ಮನಸ್ಸಲ್ಲಿ ಕೊರ್ಗಕ್ಕೆ ಹೋಗೋಲ್ಲ ನಾನು ನೀವು ನೀವಾಗ್ಲೇ ಹೇಳ್ದಂಗೆ ಸ್ಟ್ರೈಟ್ ಫಾರ್ವರ್ಡ್ ಆ ಸ್ಟ್ರೈಟ್ ಫಾರ್ವರ್ಡ್ ಮೇ ಬಿ ಎಲ್ಲ ಕಡೆ ನನ್ನ ವಿಲನ್ ಮಾಡ್ತಿದೆ ಅಂತ ಅನ್ಕೊಂತೀನಿ ನಾನು ಕೆಲವ್ರ ತರ ಸ್ವಲ್ಪ ಫಿಲ್ಟರ್ ಟಾಕ್ಸ್ಗಳು ಮಾತಾಡಬೇಕು ಅದನ್ನು ನಾನು ತುಂಬ ಟ್ರೈ ಮಾಡ್ತೀನಿ ನನಗೆ ಆ ಥರ ಫಿಲ್ಟರ್ ಟಾಕ್ಸ್ ಮಾತಾಡಕ್ಕೆ ಬರೋಲ್ಲ ನನಗೆ ಇಷ್ಟ ಆಗಿದ್ರೆ ಇಷ್ಟ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಟಚ್ ಕೂಡ ಮಾಡಲ್ಲ ಅದನ್ನು ಆ ಥರದ್ದು ಕೆಲವೊಂದು ಟೈಮಲ್ಲಿ ಆ ಸ್ಟ್ರೈಟ್ ವಿಲನ್ ಥರ ಮಾಡಿಬಿಡುತ್ತೆ ತೊಂದರೆ ಇಲ್ಲ ಅದನ್ನು ನಾನು ಎಲ್ಲ ಸ್ವಲ್ಪ ಬ್ರೇಕ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ ಇನ್ಮೆಯಿಂದ ಒಂಚೂರು ಈ ಥರ ಸ್ಟ್ರೈಟ್ ಆಗಿ ಮಾತಾಡೋದು ಕಮ್ಮಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಈಗ ನೀವು ನಾರ್ಮಲ್ ಆಗಿ ಮಾತಾಡ್ತಾ ಇದ್ರಿ ನಾವು ನೀವು ಏನ್ ಮಾತಾಡ್ತಾ ಇದೀವಿ ನಾರ್ಮಲ್ ಆಗಿ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ಏನೋ ಮಾತಾಡಿರ್ತೀವಿ ಅದು ಒಂಚೂರು ಕಮ್ಮಿ ಮಾಡಿಬಿಡ್ತೀರಾ ಏನಾದರೂ ಫಸ್ಟ್ ಎಲ್ಲ ಸ್ಟ್ರೈಟ್ ಆಗಿ ಮಾತಾಡ್ತಾ ಇದ್ರಿ ಎಲ್ಲ ಫಸ್ಟ್ ಸ್ಟ್ರೈಟ್ ಆಗಿ ಮಾತಾಡ್ತಾ ಇದ್ದೆ ಇವತ್ತು ಸ್ಟ್ರೈಟ್ ಆಗಿ ಮಾತಾಡ್ತೀನಿ ಅಂದ್ರೆ ಸ್ಟ್ರೈಟ್ ಆಗಿ ಮಾತಾಡೋದು ಒಂದಾದ್ರೆ ಸ್ಟ್ರೈಟ್ ಆಗಿ ಮಾತಾಡೋ ಟೈಮಲ್ಲಿ ಜೋರಾಗಿ ಮಾತಾಡಿದಾಗ ಅದು ಹರ್ಟ್ ಆಗುತ್ತೆ ಅದೇ ಸ್ಟ್ರೈಟ್ ಫಾರ್ವರ್ಡರ್ಸ್ ಇದೇ ತರ ಮಾತಾಡಿದಾಗ ಬೇರೆ ಥರ ಟಚ್ ಆಗುತ್ತೆ ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಓಕೆ ಎಲ್ಲರೂ ಸ್ಟೇಟ್ ಫಾರ್ವರ್ಡ್ ಆಗಿ ಮಾತಾಡಿರ್ತಾರೆ ಎಲ್ಲಿ ಎಲ್ಲಿಡಬೇಕು ಅನ್ಸುತ್ತೋ ಬತ್ತಿ ಅಲ್ಲೂ ಇಟ್ಟಿರ್ತಾರೆ ಆದರೆ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲ್ಲ ನಾನು ಯಾವಾಗ ಲೌಡಾಗಿ ಹೇಳಿರ್ತೀನಿ ಯಾವಾಗ ಜಾಸ್ತಿ ಜೋರ ವಾಯ್ಸಲ್ಲಿ ಹೇಳಿರ್ತೀನಿ ಅದು ಆಗ ಅನಿಸುತ್ತೆ ಅದನ್ನು ಇನ್ಮೇಲಿಂದ ಮಾಡ್ಕೊಳ್ಳೋಕ್ಕೂ ಹೋಗಲ್ಲ ತೊಂದರೆ ಇಲ್ಲ ಇನ್ಮೇಲೆ ನಾನು ಯಾರ ವಿಚಾರ ಮಾತಾಡೋಲ್ಲ ನನ್ನ ವಿಚಾರ ಮಾತ್ರ ನಾನು ಮಾತಾಡ್ತೀನಿ ನನ್ನ ಸಿನಿಮಾ ವಿಚಾರ ಮಾತ್ರ ಮಾತಾಡ್ತೀನಿ ನನ್ನ ಫ್ಯಾಮಿಲಿ ವಿಚಾರ ಮಾತ್ರ ಮಾತಾಡ್ತೀನಿ ತೊಂದು ಸಾಕಾಯ್ತು ಬೇರೆಯವ್ರನ್ನ ಪ್ರಮೋಟ್ ಮಾಡಿದಾಗ್ಲಿ ಮಾತಾಡಿದಾಗಲಿ ನನ್ನ ಕಾಲ್ ನಾನೇ ಹೇಳ್ಕೊಂಡಿದ್ದಾಗಲಿ ಬೇಡ ಅಂತ ಅನ್ಕೊಂತೀನಿ ವೀಟ್ ಪ್ಲಸ್ ಕರ್ನಾಟಕ